ಶ್ರೀ ಗುರುಭ್ಯೋ ನಮಃ ಹರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಬುಧವಾರಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ಬಹಳ ವಿಶೇಷವಾಗಿ ಇವತ್ತಿನ ದಿನದ ಪಂಚಾಂಗ, ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅಂತಕ್ಕಂಥದ್ದು ನೋಡತಕ್ಕಂಥ ಕೆಲಸವನ್ನು ಮಾಡೋಣ. ಕೊನೆಯಲ್ಲಿ ನೋಡಿ ನಿಮಗೆ ಉತ್ತಮವಾಗಿರ್ತಕ್ಕಂಥ ವಾಸ್ತು ಮಾಹಿತಿಯನ್ನು ಕೊಡ್ತೇನೆ. ಎಲ್ಲರ ಮನೆಯಲ್ಲೂ ಪೊರಕೆಗಳಿದ್ದೇ ಇರುತ್ತೆ, ಕಸವನ್ನು ಹೊಡಿತಕ್ಕಂಥದ್ದು ಇರುತ್ತೆ. ಕೆಲವೊಂದೊಂದರಲ್ಲಿ ಸೊಫಿಸ್ಟಿಕೇಟೆಡ್ ಪರ್ಸನಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಎಕ್ಸೆಟ್ರಾ, ಈಗ ಆಲ್ರೆಡಿ ಎಲ್ಲ ಈ ಕ್ಲೀನ್ ಮಾಡೋದು ರೋಗಗಳು ಬಂದುಬಿಟ್ಟಿದೆ. ಆದರೆ ಈಗ ಮ್ಯಾಕ್ಸಿಮಮ್ 80% ಆಫ್ ಪೀಪಲ್ ಪೊರಕೆ ಇಟ್ಟೇ ಇಟ್ಕೊಂಡಿರ್ತಾರೆ. ಈ ಪೊರಕೆಯ ವಿಶೇಷತೆ ಆದರೂ ಏನು, ಪೊರಕೆ ಖಂಡಿತ ಯಾವ ಒಂದು ಸಮಸ್ಯೆಯನ್ನು ದೂರ ಮಾಡ್ತಕ್ಕಂಥದ್ದಿರುತ್ತೆ. ವಾಸ್ತುವಿನ ಪ್ರಕಾರ ಪೊರಕೆ ಎಲ್ಲಿಡಬೇಕು, ಬೆಳಗ್ಗೆ ಹೊತ್ತೆಲ್ಲಿಡಬೇಕು, ರಾತ್ರಿ ಹೊತ್ತೆಲ್ಲಿಡಬೇಕು, ಯಾಕೆ ಇದರ ಮಹತ್ವ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಿದ್ದಾನೆ. ಖಂಡಿತವಾಗಿ ಕೊನೆಯವರೆಗೂ ವಿಡಿಯೋವರೆಗೂ ನೋಡೋದು ಮರಿಬೇಡಿ. ಹಾಗೆ ಇವತ್ತಿನ ದಿನದ ಪಂಚಾಂಗ ಮೊದಲು ಪಠನೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿರುತ್ತೆ ತಿಳ್ಕೊಳ್ಳೋಣ. ಮೊದಲು ಇವತ್ತಿನದ ಪಂಚಾಂಗದ ರೀತಿ ನೋಡೋದಾದರೆ, ಪಂಚಮಿ ತಿಥಿ ಇರತಕ್ಕಂಥದ್ದು, ಶುಕ್ಲಪಕ್ಷ ವ್ಯತಪಥ ಯೋಗ ಇರತಕ್ಕಂಥ ಸಮಯ, ಭದ್ರ ಹಾಗೆ ಭವಕರಣ ಇರತಕ್ಕಂಥದ್ದು, ಚಂದ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ರಾಹುಕಾಲ ಇವತ್ತಿನ ನೋಡೋದಾದರೆ ಮಧ್ಯಾಹ್ನ 12:32 2:13 ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ 7:30 9:11 ಗುಳಿಕ ಕಾಲ ಬೆಳಗ್ಗೆ 10:52 ಮಧ್ಯಾಹ್ನ 12:32. ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ. ಬೆಳಗ್ಗೆ 11:58 12:54 ಆ ಮುಹೂರ್ತ ಭಾಗ ಸರಿ ಇಲ್ಲ. ಹಾಗೆ ಕಂಟಕ ಮೃತ್ಯುಯೋಗ ಇರತಕ್ಕಂಥದ್ದು ಸಂಜೆ 5:31 6:26. ಸ್ನೇಹಿತರೆ, ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರುತ್ತೆ ತಿಳ್ಕೊಳ್ಳೋಣ. ಮೊದಲು ಮೇಷರಾಶಿಯ ಫಲ. ಮೇಷರಾಶಿಯವ್ರಿಗೆ ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಅಸ್ತಂಗತನ ಆಗಿದ್ದಾನೆ. ಸ್ಥಿತವಾಗಿರ್ತಕ್ಕಂಥದ್ದು ಕಟಕ ರಾಶಿಯಲ್ಲಿ, 2 ಮತ್ತು 7 ಅಧಿಪತಿ ಆಗಿರ್ತಕ್ಕಂಥದ್ದು ಕೂತಿರ್ತಕ್ಕಂಥದ್ದು ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ದಿನದ ಒಂದು ಕಾರ್ಯ ಹೇಗಿರುತ್ತೆ ನೋಡೋಣ. ಮೇಷರಾಶಿಯವ್ರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ವಾಹನಕ್ಕೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗುತ್ತೆ, ಸ್ವಲ್ಪ ಸರ್ವಿಸ್ ಜಾಸ್ತಿ ಬರ್ತಕ್ಕಂಥ ಸನ್ನಿವೇಶ ಬರ್ತದೆ. ಜೊತೆಗೆ ಮಡದಿಗೋಸ್ಕರ ವ್ಯಯವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಮನೆಯವರಿಗೋಸ್ಕರ ಖರ್ಚುಗಳ ಪ್ರಮಾಣ ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದಿರುತ್ತೆ. ಆದರೂ ಸಹ ಒಂದು ರೀತಿಯಾಗಿ ನಿಮಗೆ ಸಮಾಧಾನ ಇಲ್ಲದಲೇ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಸೊ ಯಾಕೋ ಒಂದು ರೀತಿಯಾಗಿ ಸಮಾಧಾನ ಇರೋದಿಲ್ಲ. ಆ ಸಮಾಧಾನಕ್ಕೋಸ್ಕರ ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ. ಹಾಗೆ ವೃಷಭ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ವೃಷಭ ರಾಶಿಯವ್ರಿಗೆ ಯಾರ್ಯಾರಿಗೆ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಇದ್ದೀರೋ, ಯಾರ್ಯಾರಿಗೆ ಮಾಧ್ಯಮದಲ್ಲಿರ್ತಕ್ಕಂಥವ್ರು ಇದ್ದೀರೋ, ಸಫಿಷಿಯೆಂಟ್ ಮೆಸೇಜ್ ಅಂದರೆ ಸಫಿಷಿಯೆಂಟ್ ನಿಮಗೆ ಸುದ್ದಿಗಳು ಸಿಗ್ದಲ್ಲೇ ಇರತಕ್ಕಂಥ ಕಾಲ. ಜೊತೆಗೆ ಈ ಕ್ರಿಯೇಟಿವ್ ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಶ್ರಮ ಜಾಸ್ತಿ ಆಗುತ್ತೆ, ವರ್ಕ್ ಲೋಡ್ ಜಾಸ್ತಿ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಯಾವುದೇ ಕಾರ್ಯದಲ್ಲಿ ಸ್ವಲ್ಪ ವಿಳಂಬತೆ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ನೀವು ಸಹಿತವಾಗಿ ಓಂ ಶುಂ ಶುಕ್ರಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಬಿಳಿಯ ವಸ್ತ್ರವನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಖರ್ಚುಗಳ ಪ್ರಮಾಣ ಕಡಿಮೆ ಇರತಕ್ಕಂಥದ್ದಿರುತ್ತೆ. ಆದರೆ ಬಿಸ್ನೆಸ್ಸಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭ ಅಷ್ಟು ಉತ್ತಮ ಹೇಳ್ಕೊಳ್ಳೋಕ್ಕಿರೋದಿಲ್ಲ. ಫ್ಯಾಮಿಲಿ ಒಟ್ಟಿಗೆ ಸಮಾಧಾನ ಇಲ್ಲದೇ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆದರೂ ಸಹ ಬುಧ ಲಕ್ಷ್ಮೀನಾರಾಯಣ ಯೋಗ ಇರೋದ್ರಿಂದ ಒಂದು ರೀತಿಯಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಓಂ ನಮೋ ಭಗವತಿ ವಾಸುದೇವಾಯ ನಮಃ ಈ ಮಂತ್ರದಿಂದ ಸಕಲವು ಜಯವನ್ನು ಸಾಧನೆ ಮಾಡ್ತೀವಿ. ಕರ್ಕಾಟಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಕರ್ಕಾಟಕ ರಾಶಿಯವ್ರಿಗೆ ಸುಮ್ಮನೆ ಕೆಲಸ ಮಾಡ್ತೀರಿ, ದರ್ ಇಸ್ ನೋ ಯೂಸ್, ಅಷ್ಟು ಲಾಭವನ್ನು ತಂದುಕೊಡ್ದಲ್ಲೇ ಇರ್ತಕ್ಕಂಥದ್ದಿರುತ್ತೆ. ಯಾವಪ್ಪ ಕೆಲಸ ಮಾಡಿದ್ನಪ್ಪ, ಎಲ್ಲ ಮಾಡಿದೆ, ಮ್ಯಾಕ್ಸಿಮಮ್ ಎಫರ್ಟ್ ಆಗ್ತೆ, ಆದರೂ ಇವತ್ತಿನ ದಿನ ಏನಷ್ಟು ಅಭಿವೃದ್ಧಿ ಆಗಲಿಲ್ಲ, ಸಾಧಾರಣವಾಗಿರ್ತಕ್ಕಂಥ ದಿನ ಅಂತ ಕೂಡ ನೋಡಿದ್ವಿ. ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ? ಸಿಂಹರಾಶಿಯವ್ರಿಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಕೂಡ ನೋಡಿದ್ವಿ. ಖಂಡಿತ ಒಂದು ರೀತಿಯಾಗಿ ಏನೋ ಬಟ್ಟೆ ತೊಗೋಬೇಕು ಅಥವಾ ಏನೋ ಒಂದು ಇದನ್ನು ತೊಗೋಬೇಕು, ಅವತ್ತಿನ ಡಿಸೈರ್ ಇವತ್ತು ಫುಲ್ಫಿಲ್ ಆಗ್ತಕ್ಕಂಥದ್ದಿರುತ್ತೆ. ಖರ್ಚುಗಳ ಮೇಲೆ ಪ್ರಮಾಣ ಇರಲಿ, ಹಿಡಿತ ಇರಲಿ ಖರ್ಚುಗಳ ಮೇಲೆ. ಸಿಂಹರಾಶಿಯಲ್ಲಿ ಯಾರು ಇದ್ದಿರೋ, ಖರ್ಚುಗಳ ಮೇಲೆ ಸ್ವಲ್ಪ ಹಿಡಿತ ಸಾಧನೆ ಮಾಡಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ.
ಅದಕ್ಕೋಸ್ಕರ ನೀವು ಮಾಡ್ತಕ್ಕಂಥದ್ದು ಬಿಳಿಯ ಜೋಳವನ್ನು ಯಾರಿಗಾದರೂ ಬಡವರಿಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ, ಅಥವಾ ಬಿಳಿಯ ರೊಟ್ಟಿಯನ್ನಾದರೂ ದಾನ ಕೊಡ್ತಕ್ಕಂಥದ್ದಾದರೆ ಬಿಳಿಯ ಜೋಳದ ರೊಟ್ಟಿಯನ್ನು ಕೊಡ್ತಕ್ಕಂಥ ಕೆಲಸದಿಂದಲೂ ಕೂಡ ಖಂಡಿತ ಶುಭ ಆಗುತ್ತೆ. ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಕನ್ಯಾ ರಾಶಿಯವರೆಗೂ ಸಹಿತ ನೋಡಿ ಲಾಭ ಬರ್ತಕ್ಕಂಥ ಸನ್ನಿವೇಶ ಇದೆ. ಒಂದು ರೀತಿಯಾಗಿ ಎಲ್ಲ ವ್ಯವಹಾರಗಳಿಂದ ಲಾಭವನ್ನು ಸಂಪಾದನೆ ಮಾಡ್ತೀರಿ, ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ನಡೀತಕ್ಕಂಥದ್ದಿರುತ್ತೆ. ಆದರೆ ಕೊನೆಯಲ್ಲಿ ಸಹಿತ ನೀವು ಮಾನಸಿಕವಾಗಿ ಹಿಂಸೆ, ಏನೋ ಒಂದು ರೀತಿಯಾಗಿ ನಾನೆಲ್ಲ ಮಾಡಿದ್ನಪ್ಪ ಆದರೂ ಸಮಾಧಾನ ಇಲ್ಲದೇ ಇರತಕ್ಕಂಥ ದಿನ ಆಗುತ್ತೆ. ಮ್ಯಾಕ್ಸಿಮಮ್ ಈ ಕಾರ್ಯ ಬರ್ತದೆ. ಸಾಧ್ಯವಾದರೆ ನೀವು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ, ಅಥವಾ ಬಡವರಿಗೆ ಹಾಲನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನಾದರೂ ಮಾಡಿ, ಆ ರೀತಿಯಾದಂಥ ಸಮಸ್ಯೆಗಳು ದೂರ ಆಗ್ಬಿಡುತ್ತೆ. ಹಾಗೆ ತುಲಾರಾಶಿಯ ಈ ದಿನದ ಅಭಿವೃದ್ಧಿ ಹೇಗಿರುತ್ತೆ? ಖಂಡಿತ ತುಲಾರಾಶಿಯವ್ರಿಗೂ ಬಿಸ್ನೆಸ್ ಅಭಿವೃದ್ಧಿ ಆಗಿರ್ಬೋದು ಅಥವಾ ಇನ್ನಿತರ ಕಾರ್ಯಗಳಾಗಿರ್ಬೋದು ಲಾಭವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ. ಗುಡ್ಡೆ ಖಂಡಿತ 100% ಚೆನ್ನಾಗಿದೆ. ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ವೃಶ್ಚಿಕ ರಾಶಿಯವ್ರಿಗೂ ಸಹಿತವಾಗಿ ಒಂದು ರೀತಿಯಾಗಿ ಶುಭದ ದಿನ, ಮ್ಯಾಕ್ಸಿಮಮ್ ಅಧಿಕಾರ ಪ್ರಾಪ್ತಿಯ ದಿನ ಕೂಡ ಆಗ್ತದೆ. ವೃಶ್ಚಿಕ ರಾಶಿಯಲ್ಲಿ ಯಾರಿದ್ದೀರೋ ನಿಮ್ಮ ಪ್ರಯತ್ನಕ್ಕೆ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನ ಸಿಗ್ತಕ್ಕಂಥದ್ದಿರುತ್ತೆ. ಮ್ಯಾಕ್ಸಿಮಮ್ ಗುಡ್ಡೆ ಸದುಪಯೋಗ ಮಾಡಿಕೊಳ್ಳಿ. ಸರ್ಕಾರದಿಂದ ಅಭಿವೃದ್ಧಿ ಕಾರ್ಯಗಳು, ನೀವು ನಡೀತಕ್ಕಂಥ ಕಾರ್ಯ, ಪ್ರಶಂಸೆ ಸಿಗ್ತಕ್ಕಂಥ ಕಾರ್ಯ ಕೂಡ ಆಗ್ತದೆ. ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಧನುರಾಶಿಯವ್ರಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಆಫ್ ಡೇ ಸ್ವಲ್ಪ ಮಟ್ಟಿಗೆ ಚೂರು ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ. ಏನೋ ಒಂದು ರೀತಿಯಾಗಿ ಗೊಂದಲದ ವಾತಾವರಣ, ಕನ್ಫ್ಯೂಷನ್ ನೇಚರ್ ಇರತಕ್ಕಂಥದ್ದಿರುತ್ತೆ. ಕೊನೆಯಲ್ಲಿ ಆ ಕನ್ಫ್ಯೂಷನ್ ನಿಮಗೆ ತಿಳಿದು, ಓ ನಾನು ಈ ಕೆಲಸ ಮಾಡಿದ್ದು ಸರಿಯಾಯಿತು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಮಕರ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ ಅಥವಾ ಈ ಯಾರು ಆ್ಯಂಟಿಕ್ ಜ್ಯುವೆಲರಿ ಮಾಡ್ತಕ್ಕಂಥವರೇ ಆಗಿರ್ಬೋದು, ಬಟ್ಟೆ ಅಂಗಡಿಯವ್ರಿಗೂ ಆಗಿರ್ಬೋದು, ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ದಿನ. ಅಷ್ಟು ಉತ್ತಮದ ದಿನವಲ್ಲ, ಸಾಧಾರಣವಾಗಿರ್ತಕ್ಕಂಥ ದಿನ ಆಗುತ್ತೆ. ನೀವು ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ನೀವು ಕೂಡ ಈ ನಾಯಿಗಳಿಗೆ, ಕರಿ ನಾಯಿಗಳಿಗೆ ಹಾಲನ್ನು ಪ್ರಧಾನವಾಗಿ ಹಾಕ್ತಕ್ಕಂಥ ಕೆಲಸ ಮಾಡಿ, ಖಂಡಿತ ಸಮಸ್ಯೆಗಳಿಂದ ದೂರ ಆಗ್ತೀರಿ. ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಕುಂಭರಾಶಿಯವ್ರಿಗೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಆರೋಗ್ಯದ ವಿಚಾರ ಜಾಗರೂಕತೆ ಇರತಕ್ಕಂಥದ್ದಿರುತ್ತೆ. ಜೊತೆಗೆ ನೀವು ಇವತ್ತಿನ ದಿನ ಕಾರ್ಯ ಯಾವ ರೀತಿ ಇರುತ್ತೆ, ಜೆಂಟಲ್ನಿಂದ, ಜೆಂಟಲ್ ಮ್ಯಾನರಿಂದ ಕೆಲಸಗಳನ್ನು ತೂಗಿಸ್ಕೊಳ್ತೀರಿ. ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಆಯಾಸ ಪಡೆದಲೇ ಇವತ್ತು ಕೆಲಸ ಬೇರೆಯವ್ರ ಮೂಲಕ ಮಾಡಿಸೋ, ಮತ್ತೊಂದು ನಿಮ್ಮ ಜೆಂಟಲ್ ಬುದ್ಧಿಯಿಂದ ಕೆಲಸಗಳನ್ನು ಮಾಡಿಸ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ಸಾಧ್ಯವಾದಷ್ಟು ಶಿವನ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ, ಕುಂಭರಾಶಿಯವ್ರಿಗೆ ಶುಭ ಆಗ್ಬಿಡುತ್ತೆ. ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಮೀನರಾಶಿಯವ್ರಿಗೆ ಒಂದು ರೀತಿಯಾಗಿ ಸೋಂಬೇರಿತನ ಕಾಡ್ತಕ್ಕಂಥ ದಿನ. ಕಾರ್ಯ ಸ್ವಲ್ಪ ಮಟ್ಟಿಗೆ ಏನೋ ಅಷ್ಟು ಏ ಬೇಡಪ್ಪ ಏನೋ ಸ್ವಲ್ಪ ಆಲಸ್ಯ ಜಾಸ್ತಿ ಇರ್ತದೆ. ಈ ಆಲಸ್ಯದಿಂದ ಕಾರ್ಯದಲ್ಲಿ ವಿಳಂಬತೆ ತೋರಿಸ್ತದೆ. ಸರಿಯಾಗಿ ಮಾರ್ಗದರ್ಶನ ಅಂದರೆ ಸರಿಯಾದಂಥ ಗ್ರೋತ್ ಇದ್ದರೂ ಸಹಿತ ನಿಮ್ಮ ಆಲಸ್ಯದಿಂದ ಅವಕಾಶಗಳನ್ನು ಕಳ್ಕೊಳ್ತೀರಿ. ಅವಕಾಶ ಕಳ್ಕೊಳ್ಬಾರ್ದು ಅಂದರೆ ನೀವು ಮಾಡ್ತಕ್ಕಂಥ ಕೆಲಸ ಇವತ್ತಿನ ದಿನ ದುರ್ಗಾರಾಧನೆಯನ್ನು ಮಾಡಿ, ದುರ್ಗಾ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ, ಅಲ್ಲಿ ಗುಲಾಬಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ, ಖಂಡಿತವಾಗಿ ಇವತ್ತಿನ ದಿನ ಅವಕಾಶ ಅದ್ಭುತವಾಗ್ಬಿಡುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು. ಸ್ನೇಹಿತರೆ, ನಾವು ಪ್ರತಿ ದಿವಸ ಕಸವನ್ನು ಪೊರಕೆಯಲ್ಲಿ ಹೊಡಿತಲೇ ಇರ್ತೀವಿ. ನಾವೇನು ಮಾಡ್ತೀವಿ, ಎಲ್ಲೋ ತೊಗೊಂಡೋಗಿ ಒಂದು ಮೂಲೆಯಲ್ಲಿ ಹಾಕ್ತೀವಿ. ಬಟ್ ಒಂದು ವಿಚಾರ ಏನು ಗೊತ್ತಾ, ರಾತ್ರಿ ಮಲಗುವಾಗ ಸಾಧ್ಯವಾದಷ್ಟು ನಿಮ್ಮ ಬಾಗಿಲ ಹಿಂದೆ ಇಡ್ತಕ್ಕಂಥ ಕೆಲಸ ಮಾಡಿ, ಅಥವಾ ಹೊರಗಡೆ ಬಾಗಿಲ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡಿ. ಮುಂದೆ ಅಂದರೆ ಸ್ವಲ್ಪ ಕೈ ಎಳತೆ ದೂರದಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಿ. ಮ್ಯಾಕ್ಸಿಮಮ್ ಇದರಿಂದ ಏನಾಗ್ತದೆ, ನಾವು ಹಿಂದಿನ ಕಾಲದಲ್ಲೆಲ್ಲ ನೋಡಿರ್ಬೋದು, ಬಾಗಿಲು ಹಿಂದಕ್ಕೆ ಪೊರಕೆಯನ್ನು ಸಿಗಾಕ್ಸ್ತಕ್ಕಂಥ ಕೆಲಸ ಮಾಡ್ತಿದ್ರು. ನೀವು ಯೂಶ್ವಲಿ ನೋಡ್ತಿದ್ರೆ ಗೊತ್ತಾಗ್ತದೆ, ಯಾಕೆ ದುಷ್ಟಶಕ್ತಿಗಳು ಮನೆಗೆ ಪ್ರವೇಶ ಮಾಡೋದಿಲ್ಲ. ನೋಡಿ ಪರಕೆ ಎಷ್ಟು ಒಂದು ಕಾರ್ಯವನ್ನು ಮಾಡುತ್ತೆ. ನಿಮ್ಮ ಹೊರಗಡೆ ಇದ್ದರೂ ಕೂಡ ಅದು ದುಷ್ಟಶಕ್ತಿಯನ್ನು ತಡಿತಕ್ಕಂಥ ಒಂದು ಶಕ್ತಿ ಅದರಲ್ಲಿರ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಪ್ರತಿಯೊಂದು ಕೆಟ್ಟದ್ದನ್ನು ಗುಡಿಸ್ತಕ್ಕಂಥದ್ದು ಪರಕೆ. ಈಗ ನೋಡಿ ನಮ್ಮಲ್ಲಿ ಎಲ್ಲ ನೋಡಿರ್ಬೋದು, ಹಿಂದಿನ ಕಾಲದಲ್ಲಿ ಜಾಸ್ತಿ ಈಚಲು ಪರಕೆ ಇತ್ತು. ಈಚಲು ಗಿಡದಿಂದ ಇವತ್ತು ಈಚಲು ಗಿಡ ಎಲ್ಲೂ ಸಿಗೋದಿಲ್ಲ, ನೆವರ್. ಎಲ್ಕೊಂಡ್ರೂ ಕೂಡ ಭಾಳ ಕಡಿಮೆ. ಅದನ್ನು ಕೆಲವೊಬ್ಬರು ಮನೆಯಲ್ಲಿ ಹಿಂದಿನ ಒಂದು ನಾವು ವಾಡಿಕೆಯನ್ನು ನೋಡಿದಾಗ ಒಳಗಡೆ ತಗೊಂಡೋಗೋಕೆ ಬಿಡ್ತಿರಲಿಲ್ಲ ಹಿರಿಯರು. ಏಯ್ ಬೇಡ, ಒಳಗಡೆ ಅದನ್ನು ತೊಗೊಂಡೋಗ್ಬೇಡ, ಹುಲ್ಲಿನ ಪರಕೆ ಏನೇನೋ ಇರ್ತಿತ್ತು ಕೂಡ, ನಾವು ನೋಡಿರ್ಬೋದು. ಅದರಿಂದ ಎಲ್ಲ ಕಸವನ್ನು ಹೊಡಿತಿದ್ವಿ. ಇವಾಗೆಲ್ಲ ಜಾಸ್ತಿ ಬೇಗ ಗ್ರಾಸ್ ಬಂದುಬಿಟ್ಟಿದೆ. ಗ್ರಾಸ್ ಮ್ಯಾ ಅಂದರೆ ಮಡಿತಕ್ಕಂಥದ್ದು ಇರುತ್ತೆ, ಅದು ಎಲ್ಲಿ ಬೇಕಾದ್ರೂ ತೊಗೊಂಡೋಗಿ ಹೊಡಿತೀವಿ ಈಗ. ಬಟ್ ಹಿಂದಿನ ಕಾಲದಲ್ಲಿ ಈಚಲು ಪರಕೆಯನ್ನೇ ಜಾಸ್ತಿ ಯೂಸ್ ಮಾಡಿದ್ರಿಂದ ಅದು ಪ್ರಿವೆಂಟ್ ಮಾಡ್ತಿತ್ತು ದುಷ್ಟಶಕ್ತಿಗಳನ್ನು.
ದುಷ್ಟಶಕ್ತಿ ಒಳಗಡೆ ಬರ್ತಕ್ಕಂಥದ್ದನ್ನು ತಡೆತಿತ್ತು. ಆದರೆ ಇನ್ನೊಂದು ವಿಶೇಷ, ಯಾವುದೇ ಕಾರಣಕ್ಕೂ ಪೊರ್ಕೆಯನ್ನು ಕಾಲಲ್ಲಿ ತುಳಿತಕ್ಕಂಥ ಕೆಲಸ ಮಾಡಬೇಡಿ. ಇದು ಲಕ್ಷ್ಮಿಯ ಸ್ವರೂಪ ಕೂಡ ನೋಡ್ತೀವಿ, ಕೆಟ್ಟದ್ದನ್ನು ದೂರ ಓಡಿಸ್ತಕ್ಕಂಥದ್ದು ಕೂಡ ನೋಡ್ತೀವಿ. ಪೊರ್ಕೆ ಯಾವುದೇ ಕಾರಣಕ್ಕೂ ಕಾಲಲ್ಲಿ ತುಳಿಬಾರದು. ಇನ್ನೊಂದು ವಿಶೇಷ, ಬೆಳಗ್ಗೆ ಎದ್ದ ತಕ್ಷಣ ಪರಕೆಯನ್ನು ನೋಡ್ತಕ್ಕಂಥದ್ದು ಕೂಡ, ಬೆಳಗ್ಗೆ ಯಾವುದಾದ್ರೂ ಮೂಲೆಯಲ್ಲಿ ಅಡಗಿಸಿಕ್ತಕ್ಕಂಥ ಕೆಲಸ ಮಾಡಿ. ಬೆಳಗ್ಗೆ ಹೊತ್ತು ಜಾಸ್ತಿ ನೋಡ್ತಕ್ಕಂಥದ್ದು ಮಾಡೋದು ಬೇಡ. ಸಾಧ್ಯವಾದರೆ ಬೆಳಗ್ಗೆ ಹೊತ್ತು ಎಕರೆಯನ್ನು ಕಸವನ್ನು ಗುಡಿದು ದೂರ ಹಾಕ್ತಕ್ಕಂಥ, ದೂರ ಅಂದರೆ ಒಳ್ಳೆ ಪರಕೆ ಇಡ್ತಕ್ಕಂಥ ಜಾಗವನ್ನು ನೋಡ್ಕೊಳ್ಳಿ, ಅಲ್ಲಿ ಕಾಣದಲ್ಲೇ ಇಡ್ತಕ್ಕಂಥದ್ದು ವ್ಯವಸ್ಥಿತವಾಗಿ ಮಾಡೋದ್ರಿಂದ ನಿಜವಾಗಲೂ ನಿಮಗೆ ಈ ರೀತಿಯಾದಂಥ ನ್ಯೂನತೆಗಳು ಕೆಟ್ಟದ್ದು ಕೂಡ ದೂರ ಆಗ್ತದೆ. ಯಾರ್ಯಾರಿಗೆ ಈ ರೀತಿಯಾದ ಯಾರ್ಯಾರು ಎಲ್ಲೆಲ್ಲಿ ಇಡಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲದೇ ಇರತಕ್ಕಂಥವ್ರಿಗೆ ಈ ಸರಳವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಶುಭ ಆಗಿಬಿಡುತ್ತೆ. ಸರಳವಾಗಿ ವಾಸ್ತುವಿನ ಒಂದು ಟಚ್ ಕೊಟ್ಟಿದ್ದೇನೆ ನಿಮಗೆ, ಅತ್ಯಂತ ಮಹತ್ವಪೂರ್ಣವಾದಂಥ ಮಾಹಿತಿಯೊಂದಿಗೆ ನಾಳೆ ಬರ್ತಾ ಇದ್ದೇನೆ. ಖಂಡಿತವಾಗಿ ನೀವು ನಮ್ಮ ಚಾನಲ್ ಆಗಿಂದಾಗೆ ನೋಡ್ತಾ ಇರಿ, ವಿಶೇಷವಾದಂಥ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ. ಖಂಡಿತ ನೋಟ್ ಮಾಡ್ಕೊಳ್ಳಿ. ಯಾರ್ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ತಿಳಿಸಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.